ಕಳೆದ 2 ತಿಂಗಳ ಹಿಂದೆ ಮುಗಳ್ಕೋಡ್ ಪುರಸಭಾ ವ್ಯಾಪ್ತಿಯಲ್ಲಿ ನಡೆಸಲಾದ ಕಾಮಗಾರಿಗಳೆಲ್ಲ ಕಳಪೆ ಗುಣಮಟ್ಟದಿಂದ ಕೂಡಿವೆ ಎಂಬ ಆರೋಪದ ಬೆನ್ನಲ್ಲೇ ಇಂದು ಪುರಸಭಾ ವಾರ್ಡ್ ಸಂಖ್ಯೆ 15 ಮತ್ತು 16 ನಿವಾಸಿಗಳು ಕುಡಿಯುವ ನೀರಿಗಾಗಿ ರೊಚ್ಚಿಗೆದ್ದು ಖಾಲಿ ಕೊಡಗಳೊಂದಿಗೆ ಸ್ಟಿಕರ್ ಅಂಟಿಸಿಕೊಂಡು ಸುಮಾರು 6 ಕಿಲೋಮೀಟರ್ಗಳವರೆಗೆ ಪಾದಯಾತ್ರೆ ಕೈಗೊಳ್ಳುವ ಮೂಲಕ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿದರು. 2017-18 ಸಾಲಿನ ನಗರೋತ್ಥಾನ ಯೋಜನೆ ಅನುದಾನದಡಿಯಲ್ಲಿ ವಾರ್ಡ್ ನಂಬರ್ 16 ಮತ್ತು 17 ನೀರಿನ ಟ್ಯಾಂಕರ್ ನಿರ್ಮಿಸಿ ಪೈಪ್ಲೈನ್ ಮಾಡುವ ಕಾಮಗಾರಿ ಅರ್ಧಕ್ಕೆ ನಿಂತ ಪರಿಣಾಮ ಕಳೆದ 8 ವರ್ಷಗಳಿಂದ ಇಲ್ಲಿಯ ನಿವಾಸಿಗಳಿಗೆ ಕುಡಿಯಲು ನೀರು ಸಿಗುತ್ತಿಲ್ಲ. ವಾರ್ಡ್ ಸಂಖ್ಯೆ 15 ಮತ್ತು 16 ದಾಸರ ತೋಟದ ಜನರು ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ 2 ಕಿಲೋಮೀಟರ್ಗಳವರೆಗೆ ಹೋಗಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಅಲ್ಲದೆ ಇಲ್ಲಿ ಸಮರ್ಪಕ ವಿದ್ಯುತ್ ದೀಪಗಳಾಗಲಿ ಪುರಸಭೆ ವತಿಯಿಂದ ನಿರ್ಮಿಸಿರುವ ಜಲಕುಂಭಗಳಿಗೆ ಸಮರ್ಪಕ ನೀರಿನ ವ್ಯವಸ್ಥೆಯಾಗಲಿ ಮಾಡದೇ ಇರುವುದು ಇಲ್ಲಿನ ಜನರ ದುರ್ದೈವ. ಪ್ರತಿನಿತ್ಯ ನೀರಿಗಾಗಿ ಇಲ್ಲಿಯ ಮಹಿಳೆಯರು ಕೊಡಗಳನ್ನು ಹಿಡಿದುಕೊಂಡು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಲನೆಯಲ್ಲಿರುವ ಬೋರ್ವೆಲ್ಗಳಿಗೆ ಜೋಡಿಸಿರುವ ವಿದ್ಯುತ್ ತಂತಿಗಳು ಅಲ್ಲಲ್ಲಿ ಕಟ್ಟಾಗಿ ನೆಲದ ಮೇಲೆ ಬಿದ್ದಿರುವ ಪರಿಣಾಮ ಪ್ರತಿನಿತ್ಯ ಜೀವದ ಭಯದಲ್ಲಿ ಜೀವನ ಸಾಗಿಸುವ ಪರಿಸ್ಥಿತಿ ಬಂದೊದಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಬೇಸತ್ತ ಜನ ತಮ್ಮ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳನ್ನು ಶಪಿಸುತ್ತಾ ಖಾಲಿ ಕೊಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಧಿಕ್ಕಾರ ಕೂಗುತ್ತಾ ಪುರಸಭಾ ಎದುರಿಗೆ ಕುಳಿತು ಧರಣಿ ನಡೆಸಿದ್ದು ಪಟ್ಟಣದಲ್ಲಿಯೇ ಹೊಸದೊಂದು ಸಂಚಲನ ಮೂಡಿಸಿದಂತಾಗಿದೆ. ಪುರಸಭಾ ಮುಖ್ಯಾಧಿಕಾರಿ ಮತ್ತು ಕಿರಿಯ ಸಹಾಯಕ ಅಭಿಯಂತರರೊಡನೆ ವಾಗ್ವಾದಕ್ಕೆ ಇಳಿದ ಜನರು ಸುಮಾರು 2 ಗಂಟೆಗಳ ಕಾಲ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರ ವಾಗ್ದಾಳಿಯಿಂದ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದರು. ಈಗ ಪುರಸಭೆಗೆ ಬಂದ ಚೀಫ್ ಆಫೀಸರ್ ಭೇಟಿ ಆದವ್ರಿ, ಭೇಟಿಯಾಗಿ ಮನವಿ ಕೊಟ್ಟಿದ್ದೀವ್ರಿ. ಮುಂದೆ ಆ ಕಾರಣಕ್ಕಾಗಿ ನೀರು ಬೋರ್ವೆಲ್ ಅಲ್ಲಿ ನೀರು ಒಗಿಸೋದು ಇದನ್ನ ಇದ್ದಿದ್ದಿಲ್ರಿ. ಮುಂದೆ ಈಗ ಏನಾದ ಪ್ಲಾನ್ ನಿಂತತ್ರಲ್ಲ ಅದನ್ನ ಮುಂದೆ ಮಾಡಿಕೊಡ್ತೇವೆ, ಎಸ್ಟಿಮೇಟ್ ಮಾಡಿ ಮಾಡಿಕೊಡ್ತೇವೆ. ಬೋರ್ವೆಲ್ ಪೈಪ್ ಲೈನ್ ಅಷ್ಟನು ಮತ್ತಾವ ಸಮಸ್ಯೆಗಳಿಗೆ ನಾನು ನೋಡ್ತೇನೆ. ಇಲ್ಲಿ ಎಲ್ಲಾ ಸಮಸ್ಯೆಗಳವ್ರಿ, ರೋಡು ಬತ್ತು, ಲೈಟು, ದೀಪ ಇದು ಬತ್ತು, ಮುಂದೆ ಕುಡಿ ನೀರಿನ ಜಲಕುಂಭ ಆಗೋರಿ, ಅವೆಲ್ಲ ಇದೆಲ್ಲ ಇದೆಲ್ಲ ಇಷ್ಟು ಸಮಸ್ಯೆ ಕಾರಣ ಆಗ್ಬೇಕಾದ್ರೆ ಕಾರಣ ಯಾರತ್ತೀರಿ? ಬೋರ್ವೆಲ್ ಹಾಕಿ ಸ್ವಂತ ಯೂಸ್ ಮಾಡತಾರ. ಗಟ್ರ ಚರಂಡಿ ಚರಂಡಿ ಬಗ್ಗೆ ಏನ್ ಹೇಳ್ರಿ ಸರ್? ಮತ್ತೆ ನಾಳೆ ವಿಸಿಟ್ ಮಾಡ್ತೇವೆ. ಎಲ್ಲಿ 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 ಚರಂಡಿ? ಇಲ್ಲಿ ನಮ್ಮ ಮಠದ ರಸ್ತೆ. ಏನ್ ಸಮಸ್ಯೆ ಇರದ? ಅದ ಗಟಾರ ಇಲ್ರಿ, ಅದ ನೀರ ಹೋಗುದಿಲ್ಲ. ಮುಂದ್ ಗಟರ ಇಲ್ಲ, ಒಬ್ಬರು ಸರ್ಗಳಿಗೆ ದೊಡ್ಡ ಪ್ರಾಬ್ಲಮ್ ಬರತೈತಿ. ಈಗಾಗಲೇ ನಾವು 4 ಸಲ ಮನವಿ ಕೊಟ್ಟಿವಿ. ಆ ಓಣೆ ಮಂಜಲ್ಲ, ಒಂದ್ 4-5 ಸಲ ಮನವಿ ತಗೋತಾರ್ರಿ, ಒಗಿತಾರ್ರಿ. ಬಿಸಿಡು ಕಾಪಿ ಒಂದ್ ತಿಂಗಳ ಒಳಗ ಆಗ್ಲಿಕ್ಕಂದ್ರೆ ಮತ್ತೆ ಹೋರಾಟ ಇದ್ದಿದ್ದ. ಸರ್ ಸರ್, 2017-18 ಸಾಲಿನ ಜಲಕೋ ಇದು ನೀರಿನ ಟ್ಯಾಂಕ್ ಇಲ್ಲಿವರೆಗೆ ಯಾಕೆ ನಿರ್ಮಾಣ ಆಗಿಲ್ಲ ಸರ್? ಟ್ಯಾಂಕ್ ನೀರು ಮಠದಾಗ ಕಟ್ಟಿದಾರ, ಅಲ್ಲಿಂದ ಪೈಪ್ ಲೈನ್ ಹಾಕಿದೈತ್ರಿ. ಅಲ್ಲಿ ಮಠ ಎಲ್ಲಿ ಮಠ ಹಾಕ್ಯಾರಿ? ಪೂರ್ಣ ಮಾಡ್ಯಾರಿ? ಹಾ ಪೂರ್ಣ ಆಗೈತೆ. ಪೂರ್ಣ ಆಗೈತ್ರಿ? ನೀರ್ ಬಿದ್ದಾವ್ರಿ? ಕಡಪಟ್ಟಿ ದೊಡ್ಡ ಮಠ ಆಗೈತಿ, ಅದ್ರ ಲೈನ್ ದಾಸರ ಕಾಲನಿ ಮಠ ಕಳಿಸ್ಬೇಕಾಗಿ. ಈಗ ಕಡಪಟ್ಟಿ ದೊಡ್ಡದಿಂದ ಬಿಲ್ 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 ಎಲ್ಲ ಪಾಸ್ ಐತೇನ್ ಸರ್? ಅದು ಹಿಂದಿನ ಹಾನ್ರಿ, ಪಾಸ್ ಹೆಂಗಾತ್ರಿ? ಪಾಸ್ ಹೆಂಗಾತ್ರಿ? ಅದ ಕೆಲಸ ಕಾಮಗಾರಿ ಅರ್ಧ ಇರೋದಕ್ಕಾಗ್ರಿ ಪಾಸ್ ಹೆಂಗಾಗ್ರಿ? ಒಂದ್ ನಿಮಿಷ ರೀ, ಪಾಸ್ ಹೆಂಗ್ ಬಿಲ್ ಆತ್ರಿ ಸರ್? ಅದು ಕಾಮಗಾರಿ ಪೂರ್ಣ ಆಗಲ್ಲ. ಕೆಲಸ ಆಗೈತಲ್ಲ, ಒಂದು ಕೋಟಿ ರೂಪಾಯಿ ಊರೇ ಟ್ಯಾಂಕ್ ಪೈಪ್ ಲೈನ್ ಇತ್ತು, ಅವ್ರ ಕೆಲಸ ಮಾಡಿದ್ರು ಅಟ್ ಬಿಲ್ ಪಾಸ್ ಆಗಿತ್ತು. ಟ್ಯಾಂಕ್ ಅಂದ್ರೆ ಸರ್ ಈಗ 2000 ಇಲ್ಲ. ಒಂದ್ ನಿಮಿಷ ಸರ್ ಸರ್ ಸರ್, ಅಷ್ಟ್ ಅಷ್ಟ್ ಕೆಲಸ ಮಾಡಿದ್ರು ಗಪ್ರಿ, ಒಂದ್ ನಿಮಿಷ ಗಪ್ರಿ. ಒಂದ್ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಅಥವಾ ಮಾಡ್ರಿ ಅಷ್ಟ. ಉಳಿದ ಕಾಮಗಾರಿ ಮಾಡಕ್ 2017-21 ತನಕ ಟೈಮಿಂಗ್ ಬೇಕ್ರಿ ಆ ಗುತ್ತಿಗೆದಾರ್ಗ. ಅದ ಸರ್ 3 ವರ್ಷ 4 ವರ್ಷ ಗಂಟ್ಲೆ ಒಬ್ರು ಕಾಮಗಾರಿ ಮಾಡ್ತಾರಂತ ಗೊತ್ತಿದ್ದಾರೆ. 3-4 ಲಕ್ಷ ಅಲ್ರಿ ಅವರು, 3-4 ವರ್ಷ ಅಲ್ಲ ಅವ್ರ ಏನ್ ಅವಧಿ ಇತ್ತಲ್ಲ ಟ್ಯಾಂಕ್ ಅದು,
ಅವಾಗ ಮುಗಿಸಿದಾರ ಅದನ್ನ ಟ್ಯಾಂಕ್ ಮುಗಿಸಿದಾರು ಪೈಪ್ ಲೈನ್ ಮುಗಿಸಿದ್ರು. ನೀರ್ ಯಾಕೆ ಹೋಗ್ಲಿಲ್ಲ ರೀ? ನೀರ್ ಹೋಗ್ಲಿಲ್ಲ ಅಂದ್ರೆ ಇದು ನೆಕ್ಸ್ಟ್ ಮತ್ ಎರಡೂವರೆ ಲಕ್ಷ ರೂಪಾಯಿ ಶಾರ್ಟೇಜ್ ಆತ. ಅದಕ್ಕೆ ಈಗ 19-20 ಸ್ಕ್ವೇರ್ ಫೀಟ್ ಒಳಗನ ತಗೊಂಡು ಜಿಲ್ಲಾಧಿಕಾರಿ ಇದ್ರು ಒಂದ್ ಕಾಮಗಾರಿನ ನೀವು ಟೆಂಡರ್ ಹಾಕುವಾಗ ಆ ಕಡಿಮೆ ಹೆಂಗ ಆಕೈತಿ ಸರ್? ಅದ ಕಡಿಮೆ ಹೆಂಗ ಆಕೈತಿ ಸರ್? ಅಲ್ಲಿಂದ್ರ ಕರ್ಬಿಟ್ಟಿದ್ದ 6 ಇಂಚ್ 4 ಇಂಚ್ ಅದೇನು ನಮ್ದ ಸ್ಪೆಸಿಫಿಕೇಶನ್ ಐತಲ್ಲ ಅಲ್ಲಿ ತನಕ ಪೈಪ್ ಲೈನ್ ಹಾಕ್ಯಾರ ಈಗ ಅವರು. 2018 ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿ ಇಲ್ಲಿ ತನಕ ಕಾಮಗಾರಿ ಮಣ್ಣಾಗಿಟ್ಟ ಮತ್ತೆ ನೀರ್ ಜನರಿಗೆ ನೀರ ಇಲ್ಲ ಅಂದ್ರ ಕಾಮಗಾರಿ ತಗೊಂಡು ಏನ್ ಮಾಡೋದು ಹೇಳ್ರಿ? ಯಾಕೆ ಪೂರ್ಣ ಮಾಡ್ಲಿಲ್ಲ ನೀವು ಇಲ್ಲಿವರೆಗೆ? ಸರ್ಕಾರದ ಯೋಜನೆಗಳು ಅಂದ್ರೆ ಅಲ್ಲಿಂದ ಡಿಲೇ ಆಗೈತೈತ್ರಿ? ಅಲ್ಲಿಂದ ಡಿಲೇ ಐತ್ರಿ? ಕಳಿಸಿದೀವಿ ಇದನ್ನ. ಹಾಂ, ಮಜೂರಿ ಬಂದತಿ. ಇದು ತಕ್ಷಣ ನಾವು ಒಂದು ತಿಂಗಳದಾಗ ಟೆಂಡರ್ ಈಗ ಸದ್ಯಕ್ಕೆ ಟೆಂಡರ್ ಕರೆದು ಅದನ್ನ ಏನು ನಮ್ಮದು ದಾಸರದ ಪ್ರಿಯ ಮೂರ್ನಾಲ್ಕು ಕಂಬ ಇದ ಅವ್ರನ್ನ ಜೋಕುಂಬ ಗಟ್ರ ತೆಗಿತಾನ ತರ ತೆಗೆದ ನೋಡ್ ಬರ ಇಲ್ಲಿ ಏನ್ ನೋಡ್ತಾನ?